ಪ್ರಜ್ವಲ್ ರೇವಣ್ಣ ದೇಶಕ್ಕೆ ಬರ್ತಾ ಇದ್ದ ಹಾಗೆ ರಾಜಕೀಯ ನಾಯಕರುಗಳ ಹೇಳಿಕೆಗಳು ಕೂಡ ದಾಖಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಸಿಟಿ ರವಿ ಮಾತನಾಡಿದ್ದಾರೆ, ಕಾನೂನನ್ನ ಮೀರಿ ಯಾರು ಕೂಡ ಇಲ್ಲ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು, ರಾಜಕೀಯ ಕಾರಣಕ್ಕೆ ಯಾರ ರಕ್ಷಣೆ ಕೂಡ ಮಾಡಬಾರ್ದು ಅಂತ ಹೇಳಿದ್ದಾರೆ. ಆ ಕಾನೂನು ಎಲ್ರಿಗೂ ಒಂದೇನೆ, ನಾವು ಡೇ ಒನ್ ಇಂದ ಹೇಳ್ತಾ ಇದ್ದೀವಿ, ಕಾನೂನು ಮೀರಿ ಯಾರೂ ಇಲ್ಲ, ಯಬೋದಲ್ಲ ಅಂತ ಯಾರೂ ಅನ್ಕೊಳ್ಬಾರ್ದು. ತನಿಖೆ ನ್ಯಾಯಯುತವಾಗಿ ನಡಿಬೇಕು, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು. ಕುಮಾರಸ್ವಾಮಿಯವರು ಕೂಡ ಇದೇ ಮಾತನ್ನು ಹೇಳಿದ್ದಾರೆ, ಯಾರೇ ತಪ್ಪು ಮಾಡಿದ್ರೂ ಅವ್ರನ್ನ ರಕ್ಷಣೆ ನಾವು ಮಾಡೋದಿಲ್ಲ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು. ತನಿಖೆ ರಾಜಕೀಯ ಪ್ರೇರಿತ ಆಗಬಾರ್ದು, ಯಾರನ್ನೂ ರಾಜಕೀಯ ಕಾರಣಕ್ಕೆ ರಕ್ಷಣೆನೂ ಮಾಡಬಾರ್ದು, ರಾಜಕೀಯ ಕಾರಣಕ್ಕೆ ತೊಂದರೆಯೂ ಆಗಬಾರ್ದು. ನ್ಯಾಯಯುತ ತನಿಖೆ ನಡೆದು ಆಮೇಲೆ ಕ್ರಮ ಆಗಲಿ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲಿ. ಹಳೆಯ ಗಾದೆ ಮಾತಿದೆ, ಉಪ್ಪು ತಿಂದವನು ನೀರು ಕುಡಿಬೇಕು, ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಬೇಕು ಅಂತ. ಅದೇ ಗಾದೆ ಮಾತನ್ನು ಮತ್ತೆ ಇದು ಬಿಜೆಪಿಯ ನಾಯಕ ಮಾಜಿ ಸಚಿವ ಸಿ ಟಿ ರವಿ ಅವರ ಸ್ಟೇಟ್ಮೆಂಟ್, ಪ್ರಜ್ವಲ್ ರೇವಣ್ಣ ಅವರ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ.